ವೀಕ್ಷಕರಿ ಎಪಿಸೋಡ್ನಲ್ಲಿ ನಾನು ನಿಮಗೆ ಕರ್ನಾಟಕ ಪಿ ಯು ಸೆಕೆಂಡ್ ಇಯರ್ಗೆ ಅಂದರೆ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳಲು ಹೋಗ್ತಾ ಇದ್ದೇನೆ. ಮುಂದೆ ಹೋಗಿಂತ ಮುಂಚೆ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಅಪ್ಲೋಡ್ ಮಾಡುವಂಥ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ಹಾಗೂ ನಿಮಗೆ ಸ್ಟಡಿ ಮಟೀರಿಯಲ್ ಬೇಕಾಗಿತ್ತು ಅಂದರೆ ಸ್ಪೆಷಲಿ ಸೈನ್ಸ್ ರಿಲೇಟೆಡ್ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ರಿಲೇಟೆಡ್ ಸಹ ನಾನು ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನಮ್ಮ ಬ್ಲಾಗಿಗೆ ವಿಸಿಟ್ ಮಾಡಿ www.karnatakapuhelpa.com ಅಂತ ವಿಸಿಟ್ ಮಾಡಿ, ಅಲ್ಲಿ ಸರ್ಚ್ ಮಾಡಿ, ನಿಮಗೆ ಅಲ್ಲಿ ಸ್ಟಡಿ ಮಟೀರಿಯಲ್ ಅವೈಲೇಬಲ್. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋಣ ದಯವಿಟ್ಟು ಮರೆಯಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಈ ವರ್ಷ ಮಾರ್ಚ್ 2020 ನಡೆಯುವಂಥ ಕರ್ನಾಟಕ ಪಿ ಯು ಸಿ ಸೆಕೆಂಡ್ ಇಯರ್ನ ಫಲಿತಾಂಶವನ್ನು ನೀಟ್ ಪರೀಕ್ಷೆ ಫಲಿತಾಂಶದ ನಂತರ ಪ್ರಕಟಿಸಬೇಕೆಂದು ಇಲಾಖೆಯಲ್ಲಿ ಚಿಂತನೆ ನಡೆಸಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ಇಲಾಖೆ ಇತ್ತೀಚೆಗೆ ನಡೆಸಿರುವಂಥ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪೋಷಕರೊಬ್ಬರು ಸಚಿವ ಸುರೇಶ್ ಕುಮಾರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಏನಂತಂದರೆ ಹೋದ ವರ್ಷ ಅಂದರೆ ಮಾರ್ಚ್ 2019 ರಿಸಲ್ಟ್ ಪಬ್ಲಿಷ್ ಯಾವಾಗಿತ್ತು ಅಂದರೆ ನೀಟ್ ಪರೀಕ್ಷೆಗಿಂತ ಮುಂಚೆದಾಗಿತ್ತು. ಆದ್ದರಿಂದಾಗಿ ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪ ಒತ್ತಡ ಸಹ ಆಗಿತ್ತು. ಆ ಕಾರಣದಿಂದಾಗಿ ಈ ಸಲ ದಯವಿಟ್ಟು ರಿಸಲ್ಟ್ನ ಆಮೇಲೆ ಪಬ್ಲಿಷ್ ಮಾಡಿ ಅಂತ ಹೇಳಿದಾಗ ಸಚಿವ ಸುರೇಶ್ ಕುಮಾರ್ ಅವರು ಇದಕ್ಕೆ ಸ್ಪಂದನೆ ನೀಡಿದ್ದಾರೆ. ಇದಕ್ಕೆ ಸಚಿವ ಸುರೇಶ್ ಕುಮಾರ್ ಅವರು ಸ್ಪಂದಿಸಿ ಅವರು ಹೇಳಿದ್ದಾರೆ, ಈ ವರ್ಷ ಪಿ ಯು ಸಿ ಸೆಕೆಂಡ್ ಇಯರ್ನ ರಿಸಲ್ಟ್ ನೀಟ್ ಪರೀಕ್ಷೆ ಫಲಿತಾಂಶದ ನಂತರವೇ ಪ್ರಕಟಿಸಲಾಗುತ್ತೆ. ಇದರ ಬಗ್ಗೆ ಇಲಾಖೆಯೊಂದಿಗೆ ಡಿಸ್ಕಷನ್ ಮಾಡಿ ಒಂದು ಸೂಕ್ತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಆ ಕಾರಣದಿಂದಾಗಿ ಈ ವರ್ಷ ರಿಸಲ್ಟ್ ಲೇಟ್ ಆಗುವಂತಹ ಸಂಭವ ಇದೆ. ಅಂದರೆ ನೀಟ್ ಪರೀಕ್ಷೆ ಫಲಿತಾಂಶದ ನಂತರವೇ ಅಲ್ಲಿ ಬಹುಶಃ ನೀವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಪಿ ಯು ಬೋರ್ಡ್ ಆಲ್ರೆಡಿ ಪ್ರೊವಿಷನಲ್ ಟೈಮ್ ಟೇಬಲ್ನ ಅಲ್ಲಿ ಪಬ್ಲಿಷ್ ಮಾಡಿದೆ ಮತ್ತು ಇನ್ನೂ ಸಲ ಅಂದರೆ ಯಾವುದೇ ರೀತಿ ಅಬ್ಜೆಕ್ಷನ್ ಇದ್ರೆ ಅಲ್ಲಿ ಅಬ್ಜೆಕ್ಷನ್ಸ್ ಆಗ್ಬೋದು. ಇನ್ನೂ ಸ್ವಲ್ಪ ದಿನಗಳಾದ ನಂತರ ಅಂತಿಮ ಒಂದು ಫೈನಲ್ ಟೈಮ್ ಟೇಬಲ್ ಪಬ್ಲಿಷ್ ಆಗುತ್ತೆ. ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ನಾನು ಸಹ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಹ ನೀಡ್ತೇನೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.